ಚೀನಾ ಸೇರಿ ಈಗಾಗಲೇ ಹಲವು ರಾಷ್ಟ್ರಗಳಲ್ಲಿ ಕೊರೋನಾ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆಯನ್ನ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಕೂಡ ಬೆಂಗಳೂರಿಗೆ ಕಾಲಿಟ್ಟ ಬಳಿಕ ಕೊರೋನಾ ಸಾಕಷ್ಟು ರೀತಿಯಾದಂತಹ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಒಂದಿಷ್ಟು ಆದೇಶಗಳನ್ನು ಕೂಡ ಹೊರಟಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರು ಸರಿಯಾದ ರೀತಿಯಲ್ಲಿ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾ ಇದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೀವಿ. ಇದೀಗ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದ್ದೀನಿ, ಅಂದ್ರೆ BMTC ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಈ ಬಸ್ ನಿಲ್ದಾಣದಲ್ಲಿ ನೋಡಬಹುದು ನೀವು ಈಗಾಗಲೇ ನಿನ್ನೆ ಅಂದ್ರೆ CM ಮತ್ತು ಆರೋಗ್ಯ ಸಚಿವರು ಮತ್ತು BBMP ಆಯುಕ್ತರು ಸೇರಿ ಒಂದು ಸಭೆಯನ್ನ ಮಾಡಿದ್ರು. ಅಂದ್ರೆ ಸುವರ್ಣಸೌಧದಲ್ಲಿ ಸಭೆಯನ್ನ ಮಾಡಿ ಸಭೆಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಬೇಕು ಅನ್ನುವಂತ ರೂಲ್ಸ್ ಅನ್ನು ಕೂಡ ತಂದಿದ್ರು. ಆ ನಿಟ್ಟಿನಲ್ಲಿ ನೋಡಿದ್ರೆ ಪ್ರಮುಖವಾಗಿ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಸ್ಕೂಲ್ ಅಲ್ಲಿ ಆಗಿರ್ಬೋದು, ಈ ಎಲ್ಲದರಲ್ಲಿ ಕೂಡ ಮಾಸ್ಕ್ ಗಳನ್ನ ಕಡ್ಡಾಯವಾಗಿ ಹಾಕಬೇಕು ಅಂತೇಳಿ ಕೂಡ ಒಂದು ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆಯನ್ನ ಮಾಡಿದ್ರು. ಆದ್ರೆ ಇಲ್ಲಿ ಜನರು ಯಾವುದೇ ರೀತಿಯಾದಂತ ಮಾಸ್ಕ್ ಅನ್ನ ಹಾಕೋದಾಗಿರ್ಬೋದು ಮತ್ತು ರೂಲ್ಸ್ ಅನ್ನ ಪಾಲವನ್ನ ಮಾಡ್ತಾ ಇಲ್ಲ, ಅಂದ್ರೆ ಉದ್ದಾಟತನವನ್ನ ತೋರ್ತಾ ಇರುವಂತದ್ದು. ಜನರು ಈ ಹಿಂದೆ ಕೂಡ ಈಗಾಗಲೇ ಕೊರೋನಾ ಬಂದು ಎರಡೂ ಬಾರಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಆ ನಿಟ್ಟಿನಲ್ಲಿ ಅಂದ್ರೆ ರಾಜ್ಯ ಸರ್ಕಾರವು ಕೂಡ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಕೂಡ BF7 ಕೂಡ ಬೆಂಗಳೂರಿಗೆ ಕಾಲಿಟ್ಟಿರುವಂತದ್ದು. ಚೀನಾದಿಂದ ಬಂದಂತ ಒಬ್ಬ ವ್ಯಕ್ತಿಗೆ ಕೂಡ ಈಗಾಗಲೇ ಕೊರೋನಾ ಸೋಂಕು ಪತ್ತೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಾದಂತ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ನಾನು ಇದೀಗ ಏನು ಒಂದು BMTC ಬಸ್ ಬಸ್ ಅನ್ನು ಒಳಗಡೆ ಕೂಡ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತ ಕೊರೋನಾ ರೂಲ್ಸ್ ಅನ್ನ ಪಾಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಕೂಡ ನಿನ್ನೆ ರಾಜ್ಯ ಸರ್ಕಾರದ CM ಆಗಿರ್ಬೋದು ಮತ್ತು ಆರೋಗ್ಯ ಸಚಿವರು ಕೂಡ ಒಂದು ಸಭೆಯನ್ನ ಮಾಡಿ ಅಂದ್ರೆ ಸಭೆಯಲ್ಲಿ ಕಂಪಲ್ಸರಿ ಆಗಿ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಮಾಡಿದ್ರು. ಅಂದ್ರೆ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಿರ್ಬೋದು ಮತ್ತು ಮೂರನೇ ಡೋಸ್ ಅನ್ನ ಪಾಲನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಮಾರ್ಗಸೂಚಿಗಳನ್ನು ಕೂಡ ಪಾಲನೆಯನ್ನ ಮಾಡ್ತಿಲ್ಲ, ಜನರು ಉದ್ದಟತನವನ್ನು ತೋರ್ತಾ ಇರುವಂತದ್ದು. ಅದಲ್ಲದೆ ಈಗಾಗಲೇ BF7 ಕೂಡ ರಾಜ್ಯಕ್ಕೆ ಕಾಲಿಟ್ಟು ರಾಜ್ಯದಲ್ಲಿ ಅಂದ್ರೆ ಒಂದು ಆತಂಕವನ್ನು ಕೂಡ ಮೂಡಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಆದ್ರೆ ಜನರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅವರು ಮಾಡಿರುವಂತಹ ರೂಲ್ಸ್ ಅನ್ನ ಕೂಡ ಸರಿಯಾಗಿ ಪಾಲನೆಯನ್ನ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ನಾವು ಮೆಜೆಸ್ಟಿಕ್ ನಲ್ಲಿ ಇದೀವಿ ಅಂದ್ರೆ ಬೆಂಗಳೂರು BMTC ಬಸ್ ನಿಲ್ದಾಣ ಏನಿದೆ, ಆ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ರೀತಿಯಾದಂತ ಜನರು ಉದ್ದಟವನ್ನು ತೋರ್ತಾ ಇದ್ದಾರೆ. ಸರ್ಕಾರದ ರೂಲ್ಸ್ ಅನ್ನ ಯಾವುದೇ ರೀತಿಯಾದ ಇಲ್ಲಿ ಪಾಲನೆಯನ್ನ ಮಾಡ್ತಾ ಇಲ್ಲ. ಈಗಾಗಲೇ BF7 ರಾಜ್ಯಕ್ಕೆ ಕಾಲಿಟ್ಟರು ಕೂಡ ಜನರು ಉದ್ದಟವನ್ನು ತೋರ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೇಣು ಜೊತೆ ಬಸವರಾಜ್ ಕುಮಾರ್, T5 ಕನ್ನಡ, ಬೆಂಗಳೂರು.